ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದರೂ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರಾ? ಏನಪ್ಪ ಕ್ವಶನ್ ಪೇಪರ್ನ ತಳಕಂ ಬಳಕ ಹುಡುಕ್ತಾ ಇದೀಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜ್ ಮಂಜ್ ಆಗ್ತಾ ಇದೆ. ಯಾಕೋ ಸರ್, ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನ ಲೇ, ಲೇ ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ ಈ ಕಾಲದಲ್ಲೂ ಇಂಥ ಹುಡುಗರು ಇದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ ಬೇಕಾಗಿರೋದು. ಆಮೇಲೆ ಎಲ್ಲಪ್ಪ ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡು ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ. ಮಲ್ಯ ಎಣ್ಣೆನ? ಅದ್ಯಾವ್ದು? ಡಿಲೆಕ್ಸ್ ರಮ್ಮ ಎಣ್ಣೆ ಹುಡ್ಕೊಂಬಂತ. ಸಾರಿ ಮಾ, ಗಬ್ಬು ಆತ್ಮೆ ಸರ್. ಸರ್ ಎಕ್ಸ್ಕ್ಯೂಸ್ ಮೀ, ನಿಮ್ದು ಎರಡು ಇದೆಯಲ್ಲ, ಒಂದು ಕೊಟ್ಬಿಡಿ. ಪೆನ್ನು ತಗ. ಯಾಕೆ ಸರ್? ಅವನದಾದ್ಮೇಲೆ ತಗೊಂಡು ಬರಿ. ಸರ್ ಸರ್ ಪ್ಲೀಸ್ ಸರ್, ತಗೊಳ ಕರೆಕ್ಟ ಬರೀ. ಥ್ಯಾಂಕ್ ಯು ಸರ್. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ಕಣ, ಗೊತ್ತು ಬಿಡಿ. ಓಕೆ ಸರ್. ದೊಡ್ಡ ಗುಡಿಯ ದನ ಇದಂಗೆ ಹಿಂಗೆ ಹೊಡಿತಾ ಇದೆ, ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಯ್ತೆ. ಎಕ್ಸಾಮ್ ಬರೆಯೋ. ಸೈಲೆನ್ಸ್ ಪ್ಲೀಸ್. ಅಜಯ್ ಸರ್, ಏನಪ್ಪ ಕ್ವಶನ್ ಪೇಪರ್ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ಗಳನ್ನ ಓಡಿಸ್ತಾ ಇದೆಯಲ್ಲ, ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆಡಿಸ್ಕೊಂಡ್ಬಿಡ್ಬೇಡ. ಮೊದ್ಲು ಅಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರೀ, ಆಮೇಲೆ ನಿನ್ನ ತಲೆಯಲ್ಲಿ ಓಡ್ತಾರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಎಂತ ಐಡಿಯಾ ಕೊಡ್ರಿ ಸರ್. ಬರಿ, ತುಂಬಾ ಸ್ಪಿರಿಟ್ ಬಂದ್ಬಿಟ್ಟಿದೆ, ಬಿಚ್ಚಾಕೊಂಡ್ಬಿಡ್ತೀನಿ. ಬಿಚ್ಚಾಕೊಂಡಲ್ಲ ಬರೀಬೇಡಪ್ಪ, ಪಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ, ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ. ಸರ್ ಯಾಕಲ್ಲ ಎಕ್ಸಾಮ್ ಒಂದು ಅರ್ಧ ಗಂಟೆ ಆಗ್ಲಿಲ್ಲ, ಉಚ್ಚಗಿಚ್ಚ ಬಂದ ಮುಗಿತ್ಸ ಬರ್ದು ಬಿಟ್ಟ? ಹೌದು ಸರ್. ಉಪೇಂದ್ರ ಫ್ಯಾನ್? ಶಿಸ್ತು ಶಿಸ್ತು ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಲ್ಲ ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರೆದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರಲ ಸರ್, ಗುರಿ ಏನ್ ಮಹಾ. ಇವರೆಲ್ಲ ಉದ್ಧಾರ ಆಗ್ತಾರ? ಅಲ್ಲ ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋನು ಇವನಾ? ಇಲ್ಲ ನಾನಾ? ನಿಮ್ಮಪ್ಪ